ನಾನೊಂದು ಮಾತು ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ. ನಮ್ಮ ವಿಷಯನ ಪಂಚಾಯತಿವರೆಗೂ ತಗೊಂಬಂದಿದ್ದು ನಮ್ಮ ಮೇಲಿರೋ ಅಪವಾದನ ದೂರ ಮಾಡೋದಕ್ಕೋ ಅಥವಾ ನಿನ್ನ ಮನಸ್ಸಲ್ಲಿರೋ ಅನುಮಾನನ ಪರಿಹಾರ ಮಾಡ್ಕೊಳ್ಳೋದಕ್ಕೋ. ಸಂಜಯ್, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ? ನೀನ್ ನನ್ನ ತಮ್ಮ ಕಣೋ, ನಿನ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನನ್ನ ಚೆಲ್ವಿ ಮೇಲೂ ನನಗೆ ನಂಬಿಕೆ ಇದೆ. ನೀವಿಬ್ರು ತಪ್ಪು ಮಾಡಕ್ಕೆ ಹೇಗ್ ಸಾಧ್ಯ ಸಂಜಯ್? ತಾಯಿ ಎದೆ ಹಾಲು ಯಾವತ್ತಾದ್ರೂ ವಿಷ ಆಗಕ್ ಸಾಧ್ಯನಾ? ಇಲ್ಲ ಸಂಜಯ್, ಕೆಟ್ಟಗಳಿಗೆ ಏನೋ ಆಗ್ಬಾರ್ದಾಗೋದು. ಈಗ ನಮ್ ಬಂದಿರೋ ಅಪವಾದಿಂದ ನಾವು ಹೊರಗೆ ಬರ್ಬೇಕಷ್ಟೇ. ಅಣ್ಣ, ಅಷ್ಟು ಸಾಕಣ್ಣ, ನನಗೆ ಅಷ್ಟು ಸಾಕು. ನನಗೆ ನನ್ನ ಮೇಲೆ ಅಪವಾದ ಬಂದಿದೆಯಲ್ಲ ಅನ್ನೋ ನೋವಿಗಿಂತ ದೇಹದ ಅತ್ತಿಗೆ ಮೇಲೆ ಅವ್ರ ಮೇಲೆ ಅಪವಾದ ಬಂದಿದೆಯಲ್ಲ ಅನ್ನೋ ನೋವೇ ನನ್ನನ್ನು ಕಿತ್ತು ತಿಂತಾ ಇತ್ತು. ಆದರೆ ಈ ಅಪವಾದ ದೂರ ಆಗಬೇಕು ಅಂದರೆ ಯಾರಾದರೂ ಬಂದು ಸಾಕ್ಷಿ ಹೇಳ್ಬೇಕಣ. ಅವತ್ತು ದೇವಸ್ಥಾನದ ಲತ್ತಿಗೆ ತಾಳಿ ಕಟ್ಕೋಬೇಕಾದ್ರೆ ನನ್ನ ಅತ್ತಿಗೆನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಯಾರ ಸಾಕ್ಷಿ ಹೇಳ್ತಾರೆ? ಯೋಚನೆ ಮಾಡಬೇಡ ಸಂಜಯ್, ಆ ದೇವ್ರು ಏನಾದರೂ ಒಂದು ದಾರಿ ತೋರಿಸೇ ತೋರಿಸ್ತಾನೆ. ರಾಜೇಶಪ್ಪ, ರಾಜೇಶಪ್ಪ, ನಂಗೆಲ್ಲ ವಿಷಯ ತಿಳಿತು. ಚೆಲ್ವಿ ಮತ್ತೆ ಸಂಜಯಣ್ಣನ ಮದುವೆಯವರ ಪವಿತ್ರ ಸಂಬಂಧಕ್ಕೆ ಸಾಕ್ಷಿ ಕೇಳ್ತವ್ರೆ ತಾನೆ? ಆ ಸಾಕ್ಷಿ ನಾನು ಹೇಳ್ತೀನಿ, ನಾನು ಯಾರಿಗೂ ಎದುರಲ್ಲ. ಕಿಶ್ವ, ನೀನ ನೀನ್ ಬಂದು ಸಾಕ್ಷಿ ಹೇಳ್ತೀಯಾ? ಊರಾಜೇಶಪ್ಪ, ಚೆಲ್ವಿ ನನ್ನ ಕೈಯಾರೆ ತಾಳಿ ಕಟ್ಕೊಂಡಿದ್ದನ್ನ ನನ್ನ ದೇವಸ್ಥಾನದ ಕಿಟಕಿಯಿಂದ ನೋಡಿದ್ದೀನಿ. ರಾಜೇಶಪ್ಪ, ಕೆಟ್ಟವನಾಗಿದ್ದ ನನ್ನನ್ನ ಒಳ್ಳೆ ಮನುಷ್ಯನಾಗಿ ಮಾಡಿದ್ದು ಆ ದೇವಿ ಚೆಲ್ವಿನಯ್ಯ. ಓ, ನೀನು ಯೋಚನೆ ಮಾಡಬೇಡ, ಪಂಚಾಯತಿ ಕಟ್ಟಕ್ಕೆ ಬಂದು ನಾನು ಸಾಕ್ಷಿ ಹೇಳ್ತೀನಿ. ಓ, ಯಾರಿಗೂ ಎದುರಕ್ಕಿಲ್ಲ ನಾನು. ಕೇಶವ, ನಿನ್ನಿಂದ ತುಂಬ ಉಪಕಾರ ಆಯ್ತು. ಕೇಶವ, ನಿನ್ನಿಂದ ನಮ್ಮ ಕುಟುಂಬದ ಘನತೆ ಗೌರವ ಎಲ್ಲ ಉಳಿತು. ಸಂಜಯ್ ಮತ್ತೆ ಚೆಲ್ವಿ ಎಂಥವ್ರು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ನೋಡಪ್ಪ ರಾಜಸ, ನೀನು ಕೊಟ್ಟಿರೋ ಗಡುವು ಮುಗ್ದೋಗೈತೆ. ನೀನೀಗ ಸುಮ್ಮನೆ ನಿಂತಿದ್ರೆ ನಾವು ಏನಂತ ತೀರ್ಮಾನ ತಗೊಳ್ಳೋದು? ಬೇರೆ ಯಾವ್ದಾರು ಸಾಕ್ಷಿ ಆಯ್ತಾ? ಸತ್ಯಕ್ಕೆ ಸಾಕ್ಷಿ ಇರ್ತದೆ, ಕಟ್ಟುಕತೆಗೆ ಸಾಕ್ಷಿ ಇರ್ತದ? ಗೌಡ್ರೆ, ಇನ್ನೂ ಏನು ಮಕ ನೋಡ್ತಾ ಇದ್ದೀರಾ? ಈ ಚೆಲುವಿ ತೆಪ್ಪ ಮಾಡವಳೆ ಅಂತ ತೀರ್ಪು ಕೊಡಿ. ಇವ್ರ ಪರವಾಗಿ ಸಾಕ್ಷಿ ಹೇಳಕ್ಕೆ ಇನ್ನೂ ಯಾರು ಬರೋಕ್ಕಿಲ್ಲ. ಹೇಳ್ಬಿಡಿ. ಯಾಕಿಲ್ಲ? ದಾರಿ ಬಿಡಿ. ಸಾಕ್ಷಿ ಹೇಳಕ್ಕೆ ನಾನು ಇವ್ನು ಇಲ್ಲಿ. ಹೋ, ಇದು
ಅದಕ್ಕೆಲ್ಲ ನೀನ್ ಸಾಕ್ಷಿನ ಹೋಗೌಡ್ರೆ ಅವತ್ತ ಏನು ನಡೆದಿದೆ ಅಂತ ನನ್ನ ಕಣ್ಣಾರೆ ನೋಡಿದೀನಿ ಓ ಚಲ್ವಿ ಸಂಜೆ ಅಣ್ಣ ಗಂಡ ಹೆಂಡ್ತಿರು ಅಂತ ಗೊತ್ತಾದ್ಮ್ಯಾಕೆ ಏನೋ ಇರಬೇಕು ಅಂತ ನಾನು ಸುಮ್ಕಾದೆ ಆದ್ರೆ ಈ ವಿಷಯ ಇಲ್ಲಿ ಗಂಟ ಬಂದ್ಮೇಲೆ ನನ್ನ ಕೈಲಿ ಸುಮ್ಮನಿರಕ್ಕೆ ಆಗ್ಲಿಲ್ಲ ಅದಕ್ಕೆ ಸಾಕ್ಷಿ ಹೇಳಕ್ ಬಂದೀನಿ ಗೌಡ್ರೆ ಗೌಡ್ರೆ ಚಲ್ವಿನು ಸಂಜಯಣ್ಣನು ಗಂಡ ಹೆಂಡ್ತಿರಲ್ಲ ಅದ್ಗೆ ಮೈದ್ನನೆಯ ಹ್ಞೂ ನೋಡ್ರಪ್ಪ ನಾವೆಲ್ಲ ಬಯಸ್ದಂಗೆ ಸಾಕ್ಷಿ ಸಿಕ್ಕದೆ ಚೆಲುವಿದು ಯಾವ ದೋಸಾನೂ ಇಲ್ಲ ಚೆಲುವಿ 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 ಗೌಡ್ರೆ ಯಾಕೆ ಹಿಂಗ ಆತ್ರ ಪಡ್ತೀರಾ ವಸಿ ತಡ್ಕೊಳ್ಳಿ ಏನಪ್ಪ ಕೇಶವ ನೀನ್ ಬಂದ್ ಸಾಕ್ಷಿ ಹೇಳ್ದೆ ಬಹಳ ಸಂತೋಷ ಅಂದಂಗೆ ಈಗ ನೀನು ಚಲ್ವಿಗೆ ಏನಾಗ್ಬೇಕು ನಾನು ಚಲ್ವಿ ತಂಗಿ ಗಂಡ ಕೇಳಿದ್ರೇನಪ್ಪ ಚಲ್ವಿ ಕಡಿಕೆ ಹಳೆ ಗಂಡನೂ ಬಂದ್ ಸಾಕ್ಷಿ ಹೇಳು ಹೊಸ ಗಂಡನೂ ಬಂದ್ ಸಾಕ್ಷಿ ಹೇಳು ಈಗ ಚಲ್ವಿ ತಂಗಿ ಗಂಡ ಆಹಾ ಅಲ್ಲ ಅಲ್ಲ ಎಳ್ಳೆ ಗಂಡ ಕೇಶವ ಅವನು ಬಂದು ಸಾಕ್ಷಿ ಹೇಳ್ತಾವ ಇವರೆಲ್ಲ ಇವ್ರಿಗೆ ಹೆಂಗ್ ಹೆಂಗ್ ಬೇಕೋ ಹಂಗ ಸಂಬಂಧಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಆ ಸಂಬಂಧಗಳನ್ನ ಊರವರೆಲ್ಲ ಅಂದ್ರೆ ನಾವೆಲ್ಲ ಒಪ್ಕೋಬೇಕು ಅದಕ್ಕೆ ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹಿಂಗೆ ಬಂದು ಹೇಳ್ತಾರೆ ನಾವ್ ಇದನ್ನೆಲ್ಲ ಒಪ್ಕೋಬೇಕು ಆ ಅದೆಂತ ಬಂಡತನ್ಲ ನಿಂದು ಅಲ್ಲ ನೆಂಟನೋ ಬಂಟನೋ ಮತ್ ಯಾರೋ ಒಟ್ನಾಗೆ ಸಾಕ್ಷಿ ಅಂತ ಹೇಳ್ತಾವನ್ ತಾನೆ ಅತ್ತೆ ಹೊಸಿ ಸುಮ್ಕಿರ್ತೀಯ ವಯಸ್ಸಾಯ್ತು ನಿನಗೆ ರಾಮ ಕೃಷ್ಣ ಅನ್ಕೊಂಡು ಹಟ್ಟಿನಾಗಿರೋದ್ ಬಿಟ್ಟು ನೀನ್ ಯಾಕೆ ಪಂಚಾಯತಿ ಕಟ್ಟಕ್ ಬರಕ್ ಹೋದೆ ಅಲ್ಲ ಏನು ಕೇಶವ ಬಂದು ಸಾಕ್ಷಿ ಹೇಳ್ದ ಚೆಲುವಿನೇ ತಾಳಿ ಕಟ್ಕೊಂಡಿದ್ದು ಅಂತ ಈಗ ಅದೇ ತರ ನಾನು ನಾಲ್ಕು ಜನನ್ ಕರೆಸಿ ಸಾಕ್ಷಿ ಹೇಳಿಸ್ತೀನಿ ಚಲುವಿ ಕತ್ತಿಗೆ ಸಂಜೆಯ ತಾಳಿ ಕಟ್ಟದ್ನ ನಾವೇ ನೋಡಿದ್ವಿ ಅಂತ ಹಾಗೇನ್ ಮಾಡಿಯೇ ನೀನು ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಚಲುವಿನಯ್ಯ ತಾಳಿ ಕಟ್ಕೊಂಡಿದ್ದು ಆಯ್ತು ಕನ್ಲಾ ಕೇಶವ ನೀನ್ ಹೇಳಿದ್ದೆ ದಿಟ ಅಂತ ಮಡಿಕೊಳ್ಳೋಣ ಆದ್ರೆ ಸಂಜಯ ಮತ್ತೆ ಚಲುವಿ ಜೊತೆಯಾಗಿ ಸಂಸಾರ ಮಾಡಿಲ್ಲ ಅಂತ ಯಂಗ್ಲಾ ಹೇಳ್ತೀಯ ನೀನೇನಾರ ನಿನ್ ಕೆಲಸ ಕಾರ್ಯನ ಬಿಟ್ಟು ಭೂತ್ ಕನ್ನಡಿ ಹಾಕೊಂಡು ಮೂರು ಹೊತ್ತು ಅವರಿಂದೇನೆ ಸುತ್ತಾ ಇದ್ದ ನಮ್ಮನೆ ಹೆಣ್ಮಗಿನ ಮೇಲೆ ಕೆಟ್ಟ ಮಾತಾಡಿದ್ರೆ ಓಸಿ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ ಇದು ನಿಮ್ಮನೆ ಹೆಣ್ಮಗಳ ಪ್ರಶ್ನೆ ಅಲ್ಲ ಇಡೀ ಊರಿನ ಗೌರವದ ಪ್ರಶ್ನೆ ನೀವು ಪಂಚಾಯತಿನಾಗೆ ನ್ಯಾಯ ಕೊಡೋ ಸ್ಥಾನ ಕೂತಿರೋರು ಇದು ನಮ್ದು ಇದು ಬೇರೆಯವ್ರದ್ದು ಅಂತ ಭೇದ ಭಾವ ಮಾಡಬಾರ್ದು ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡ್ಬೇಕು ತಿಳ್ಕೊಳ್ಳಿ
ಈಗ ಅದೇನಾಗಬೇಕು ಅಂತಲ್ಲ ಅವರು ಹೇಳು ಪುರುಷ. ರಾಜೇಶ ನನ್ನ ಹೆಂಡ್ರು ಚಲ್ವಿ ತಪ್ಪು ಮಾಡೋಳೆ ಅಂತ ಒಪ್ಕೋಬೇಕು ಅಟೆಯ. ನನ್ನ ಹೆಂಡತಿ ತಪ್ಪಿತಸ್ಥೆ ಅಲ್ಲ. ಇವಳು ಬೆಂಕಿ, ಬೆಂಕಿ ಇದ್ದಂಗೆ. ಹಂಗಾರೆ ಬೇರೆ ಸಾಕ್ಷಿ ತೋರ್ಸಪ್ಪ. ಈ ಸಮಸ್ಯೆಯನ್ನು ಹೆಂಗಪ್ಪ ಬಗೆಹರಿಸ್ಕೊಳ್ಳೋದು? ಈಗ ನಮ್ಮ ಕೈಯಾಗ ಏನು ಇಲ್ಲ, ಅದ್ಯಾವ್ರ ಅಪ್ಪಣೆ ಕೊಟ್ರೆ ತೀರ್ಪು ಕೊಡ್ಬೋದು ಆಟಯ್ಯ. ಇದನ್ನೆಲ್ಲ ನಾನು ಒಪ್ಪಕ್ಕಿಲ್ಲ. ಯಾರು ದಿಂಡ್ರು ಅಂತ ಹೋದ್ರೆ ಅಲ್ಲಿ ಏನ್ ಬೇಕಾದ್ರು ಆಯ್ತದೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ತಲೆ ತಲಾಂತರದಿಂದ ಆ ದೇವ್ರ ಅಪ್ಪಣೆ ಇಲ್ದೆ ನಾವೇನು ಮಾಡಿಲ್ಲ. ಅದು ನೀನು ವಿರೋಧ ಮಾಡಿದ್ರೆ ಊರಿಂದ ಬಹಿಷ್ಕಾರ ಹಾಕ್ಬೇಕಾಗ್ತದೆ ಆಟಯ್ಯ. ಏನ್ರಪ್ಪ ಈಸಿದ ಹಾಗೆ ದೇವ್ರ ಅಪ್ಪಣೆ ಕೇಳೋಣನ್ರಪ್ಪ. ಆಯ್ತು ಆಯ್ತು ಆಯ್ತು. ನಡೀರಿ, ಎಲ್ಲರೂ ದೇವಸ್ಥಾನ ತಾವು ಹೋಗುವ. ನನ್ ಮ್ಯಾಕ್ ಬಂದಿರೋ ಕಳಂಕನೆಲ್ಲ ದೂರ ಮಾಡುದ್ಯ ಅವ್ರೆ. ಈಗ ಅಪ್ಪನೇ ಕೇಳ್ಬೋದು. ದೇವ್ರೆ, ನಮ್ಮೂರಾಗೆ ಒಂದು ವಿಚಿತ್ರವಾದ ಸನ್ನಿವೇಶ ಬಂದೈತೆ. ಚೆಲುವೆ ಕಳಂಕಿತೆ ಅಂತ ಪುರುಷ ಹೇಳ್ತಾವನೆ, ನನ್ನ ಹೆಂಡ್ರು ಕಳಂಕಿತೆ ಅಲ್ಲ ಅಂತ ರಾಜೇಶ ಹೇಳ್ತಾವನೆ. ನಮಗೂ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಯಾವ ಸಾಕ್ಷಿನೂ ಇಲ್ಲ. ಅದಕ್ಕೆ ನಿಂತಾವ ಬಂದಿದ್ದೀವಿ. ಚೆಲುವಿ ಕಳಂಕಿತೆ ಅಲ್ಲ ಅನ್ನೋದಾದರೆ ಬಲ್ಗಡೆಯಿಂದ ಹೂ ಕೊಡಪ್ಪ. ಅವಳು ಕಳಂಕಿತೆ ಅನ್ನೋದಾದರೆ ಎಡಗಡೆಯಿಂದ ಹೂ ಕೊಡು ತಂದೆ. ಎಲ್ರು ಕೈ ಮುಗಿದು ಬೇಡ್ಕೊಳ್ಳಿ. ದೇವ್ರೆ, ನಮ್ಮ ಮನೆ ಗೌರವನ ಉಳಿಸೋದು ಈಗ ನಿನ್ ಕೈ ಆಗೈತೆ. ನನ್ನ ಸಂಸಾರನ ಯಾವಾಗಾದ್ರೂ ಮಾಡಿ ಕಾಪಾಡಪ್ಪ. ದೇವ್ರೆ, ನನ್ನ ಚೆಲ್ವಿ ನಿರ್ದೋಷಿ ಅಂತ ನೀನಾದರೂ ಸಾಬೀತು ಮಾಡು. ದೇವ್ರೆ, ನಮ್ಮ ಅತ್ತೆ ಜೀವನ ಸರಿ ಹೋಗೋ ಮಾಡಪ್ಪ. ದೇವ್ರೆ, ನಮ್ಮನೆ ಮಾನ ಮರವದೆಲ್ಲ ನಿನ್ ಕೈನಾಗಿ ಅದೇ. ನೀನೇ ಉಳಿಸ್ಬೇಕಪ್ಪ, ನೀನೇ ಉಳಿಸ್ಬೇಕು. ಇದೊಂದೇ ಒಂದು ಕಿತನಾದರೂ ನನ್ನ ಮರವಾದೆ ಉಳಿಸು. ಆ ನನ್ನ ಶತ್ರುಗಳು ಮರವಾದೆ ತೆಗಿ. ದೇವ್ರೇ, ಇಷ್ಟೊತ್ತಾದರೂ ಪ್ರಸಾದ ಕೊಡ್ತಿಲ್ವಲ್ಲ, ಯಾಕಪ್ಪ? ಯಾಕೆ ಅಂದ್ರೆ ಇವ್ರ ಮ್ಯಾಕೆ ಆ ದೇವ್ರಿಗೆ ನಂಬಿಕೆ ಇಲ್ಲ. ಅದಕ್ಕೆ ಸರಿ ನಡ್ರಿ ಕೊಂಡವ. ನೀ ಸುಮ್ಕೆ ಇರಪ್ಪ, ಆ ದೇವ್ರು ಅಪ್ಪಣೆ ಕೊಡೋ ಗಂಟ ಹೋಗಂಗಿಲ್ಲ. Thank you.
ಕಣ್ಬಿಟ್ಬಿಟ್ಟ ಬಲ್ಗಡೆ ಹೂ ಕೊಟ್ಬಿಟ್ಟ. ಇದನ್ನೆಲ್ಲ ನಾನು ಒಪ್ಪಕ್ಕಿಲ್ಲ. ಏನೋ ಅಪ್ಪಿ ತಪ್ಪಿ ಒಂದು ಹೂವ ಜಾರಿ ಬಿದ್ಬಿಡದೆ ಅದನ್ನೇ ದೇವ್ರ ಕೊಟ್ಟಿ ತೀರ್ಪು ಅಂತ ಅನ್ಕೊಳಕಾಯ್ತದ? ಏನಾಗ್ಲೂ ಏಟೊಂದು ಹೂವ ಬೀಳ್ತಾನೆ ಇರ್ತದೆ, ಅದನ್ನೆಲ್ಲ ದೇವ್ರ ಕೊಟ್ಟಿದ್ ವರ ನಾವ್ ಅನ್ಕೊಂಡಂಗೆ ಆಯ್ತದೆ ಅಂತ ಅನ್ಕೊಳಕಾಯ್ತದ? ಇದೊಳ್ಳೆ ಕತೆ ಆಯ್ತಲ್ಲ ಪುರುಷ ನಿಂದು, ಈಗ ನಾವ್ ಏನ್ ಮಾಡ್ಬೇಕು? ಚಲವಿ ಗತಿ ಏನು? ಇದನ್ನ ಯಾರನ್ನ ಒಪ್ಲಿ ಒಪ್ತೇ ಇರ್ಲಿ, ನಾನು ಒಪ್ತೀನಿ. ಒಬ್ಬ ಕಂಡ ತನ್ನ ಹೆಂಡತಿ ಬಗ್ಗೆ ಅಪವಾದ ಮಾಡಿದ್ರೆ ಮಾತ್ರ ಅದು ಅಪವಾದ. ನಾನು ಈ ದೇವರೆದುರಿಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಚೆಲ್ವಿ ಯಾವತ್ತಿದ್ರೂ ಪವಿತ್ರಳು. ಅವಳ ಬಗ್ಗೆ ಯಾರು ಮಾತಾಡಕೂಡ್ದು. ರಾಜೇಶ ಸುಮ್ಕೆ ಮಾತಾಡ್ತಾ ಇಲ್ಲಪ್ಪ, ಸತ್ಯ ಏನು ಅಂತ ಗೊತ್ತಿರೋದಕ್ಕೆ ವಾದ ಮಾಡ್ತಾ ಇವ್ನಿ. ನಿಂತರ ನೀತಿಗೆಟ್ಟಿರೋ ನಿನ್ನ ಹೆಂಡ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ತಿಳ್ಕೋ. ಇಂಥ ಪರಿಸ್ಥಿತಿ ನನಗೆ ನಾವೇನ್ ಮಾಡೋಣ? ಹಿಂದಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿರೋ ಒಂದು ಪದ್ಧತಿ ಇತ್ತು, ಅದೇನು ಅಂತ ಹೇಳಿ ಪೂಜಾರಪ್ಪ. ಎಂಥ ಪದ್ಧತಿನಾದ್ರೂ ಇರಲಿ, ನಡ್ಸಕ್ಕೆ ನನ್ನ ತಯಾರು. ಆ ಪದ್ಧತಿ ಬೇರೆ ಯಾವುದು ಅಲ್ಲ ಗೌಡ, ಸತ್ಯ ನೇಮ. ಸತ್ಯ ನೇಮನ ಹಂಗಂದ್ರೆ ಏನು ಅರ್ಚಕರೇ? ಇದು ಮೂರು ದಿನದ ತುಂಬ ಕಷ್ಟವಾದ ವ್ರತ ರಾಜೇಶಪ್ಪ, ಸಾಮಾನ್ಯ ಜನರಿಂದ ಈ ವ್ರತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೂರು ದಿವಸ ಉಪವಾಸ ಇರಬೇಕು, ಬರೀ ನೆಲದ ಮೇಲೆ ಮಲಗಬೇಕು, ಊರೆಲ್ಲ ಭಿಕ್ಷೆ ಬೇಡಿ, ಅಲ್ಲಿದ್ದ ತಂದಿರತಕ್ಕಂಥ ಧಾನ್ಯಗಳನ್ನು ಅಡುಗೆ ಮಾಡಿ ಎಲ್ರಿಗೂ ಪ್ರಸಾದ ತರಕೊಡ್ಬೇಕು. ಅದರಲ್ಲಿ ಯಶಸ್ವಿ ಆದರೆ ದೇವರು ವರ ಕೊಟ್ಟರೋ ಅಂತ ಅರ್ಥ. ಆಮೇಲೆ ನಿಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕ ಹೊರಟು ಹೋಗ್ತದೆ. ಅಂತ ಕಷ್ಟದ ವ್ರತನ ನಮ್ ಚೆಲ್ವಿ ಮಾಡ್ಬೇಕಾ? ಹೌದು, ಮತ್ತೆ ನಾನು ಪ್ರತಿವ್ರತೆ ಅಂತ ಸಾಬೀತು ಮಾಡೋದಕ್ಕೆ ವ್ರತ ಮಾಡ್ಲೇಬೇಕು, ಮಾಡ್ಲಿ. ಆ ವ್ರತ ಏನಾದ್ರೂ ಚೆಲ್ವಿ ಮಾಡಿ ಗೆದ್ ಬಂದ್ಬಿಟ್ರೆ ನನ್ನ ತೆಪ್ಪಾಯ್ತು ಅಂತ ನೀನ್ ಒಪ್ಗತ್ತೀಯೋ? ಮುಲಾಜೆ ಇಲ್ಲ, ಚೆಲ್ವಿ ವ್ರತವ ಮಾಡ್ಲಿ, ನಾನ್ ತೆಪ್ಪಾಯ್ತು ಅಂತ ಒಪ್ಕೋತೀನಿ. ಬೇಕಾದ್ರೆ ಚೆಲ್ವಿ ಕಾಲು ಹಿಡ್ಕೊಂಡೆ ತೆಪ್ಪಾಯ್ತು ಅಂತ ಕೇಳ್ಕೊತೀನಿ. ಚೆಲ್ವಿ, ಈ ವ್ರತ ಸಾನೆ ಕಷ್ಟ ಕಣವ, ತಂದಾಕಿರೇ ಮಾಡಕ್ ಆಗಕ್ಕಿಲ್ಲ. ಇಂಥ ಪರಿಸ್ಥಿತಿನಾಗೆ ನೀನ್ ನೋಡಿದ್ರೆ ತುಂಬಿದ ಬಸರಿ ಬೇಡ ಕಣವ, ಈ ವ್ರತ ಮಾಡೋದು ಕೈಬಿಟ್ಬಿಡು ತಾಯಿ. ಚಲುವಿ ಚಲುವಿ ಚಲುವಿ.